हजरत टीपू सुल्तान इनूरा यप्पत्तोंदने जयंती हिन्दे चिकबल्लापुर जिला वक्फ बोर्ड मजी अध्यक्ष डॉक्टर एपीजे अब्दुल कलाम फाउंडेशन राज्य अध्यक्ष डॉक्टर एमएम बाशा संगड़ीगर टीपू सुल्तान जन्मस्थल देवनहल्लिया टीपू स्मारक के मालार्पण माड़ी गौरव सल्लिसिदरु। नंतर चिकबल्लापुर तालूकिन सुल्तान पेटेयल्लिरुव साई वृद्धाश्रम डॉक्टर एपीजे अब्दुल कलाम फाउंडेशन वतियिंद वृद्धरिगे हण्णु ब्रेड वितरिसिदरु। एल्लरिगू नमस्कार। ಇವತ್ತು ಮೈಸೂರು ಹುಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಮೊಟ್ಟ ಮೊದಲ ಹೋರಾಟವನ್ನು ಪ್ರಾರಂಭ ಮಾಡಿ ಈ ದೇಶದ ಉಳಿವಿಗಾಗಿ ತನ್ನ ಮಕ್ಕಳನ್ನು ಒತ್ತೆ ಇಟ್ಟರ ಮುಖಾಂತರ ಏನು ನಮ್ಮ ದೇಶದ ಒಂದು ಹೋರಾಟಕ್ಕೆ ಹೋರಾಟವನ್ನು ಪ್ರಾರಂಭ ಮಾಡಿದ ವೀರ ಧೀರ ವೀರ ಕನ್ನಡಿಗ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ರವರ ಜಯಂತಿ। ಹಾಗಾಗಿ ನಾನು ಮತ್ತು ನನ್ನ ಎಲ್ಲ ಸ್ನೇಹಿತರು ಸೇರಿ ಇವತ್ತು ಅವರ ಜನ್ಮಸ್ಥಳ ಆದ ದೇವನಹಳ್ಳಿಗೆ ಹೋಗಿ ಅವಳ ಪುತ್ರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅಲ್ಲಿಂದ ಬಂದು ನಮ್ಮ ಸುಲ್ತಾನಪೇಟೆಯಲ್ಲಿರುವ ಅನಾಥಾಶ್ರಮದಲ್ಲಿ ಅವರ ಹೆಸರಿನಲ್ಲಿ ಬ್ರೆಡ್ಡು ಮತ್ತು ಹಣ್ಣನ್ನು ವಿತರಣೆ ಮಾಡೋದ್ರ ಮುಖಾಂತರ ನನ್ನ ಪರವಾಗಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಪರವಾಗಿ ಹಾಗೂ ನನ್ನ ಎಲ್ಲ ಮಿತ್ರರ ಪರವಾಗಿ ನಾಡಿನ ಸಮಸ್ತ 6.5 ಕೋಟಿ ಕನ್ನಡಿಗರಿಗೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಶಹೀದ್ರವರ ಜಯಂತಿಯ ಶುಭಾಶಯಗಳು। ಅದೇ ರೀತಿ ವಿಶ್ವದ ಎಲ್ಲ ಟಿಪ್ಪುಯ ಅಭಿಮಾನಿಗಳಿಗೂ ಕೂಡ ಟಿಪ್ಪು ಜಯಂತಿಯ ಶುಭಾಶಯಗಳು। ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ। ಇವತ್ತು ನಮ್ಮ ರಾಜ್ಯದಲ್ಲಿ ಇರುವಂತಹ ಸರ್ಕಾರ ಬಿ ಜೆ ಪಿ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ। ಅದೇ ರೀತಿ ನಮಗೆ ನಮ್ಮ ಜನಾಂಗಕ್ಕಿರೋದು ಇದೊಂದೇ ಜಯಂತಿ, ಟಿಪ್ಪು ಜಯಂತಿ। ಕಳೆದ ಒಂದು 5 ವರ್ಷಗಳಿಂದ ಸತತ ನಮ್ಮ ರಾಜ್ಯದಲ್ಲಿ ಟಿಪ್ಪು ಜಯಂತಿ ಆಚರಣೆ ಮಾಡ್ತಾಯಿದ್ರು। ಈ 2 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಟಿಪ್ಪು ಜಯಂತಿಯನ್ನು ರದ್ದು ಮಾಡಿದ್ದಾರೆ। ನಾನು ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ। ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸಾಹೇಬರು ಯಾವುದೇ ಒಂದು ಭಾಷಣ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಹೇಳ್ತಾರೆ, ಮೇರೆ ದೇಶಕ್ಕೆ 125 ಕರೋಡ್ ಪ್ಯಾರೆ ವಾಸಿಯೋ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ। ಅದೇ ರೀತಿ ಮಾಡ್ತಾ ಇದ್ದಾರೂ ಕೂಡ, ಯಾಕೆ ಅಂದರೆ ಅವ್ರು ಯಾವುದೇ ಒಂದು ಜನಾಂಗಕ್ಕೆ ಸಪ್ರೇಟಾಗಿ ಹೇಳ್ತಾ ಇಲ್ಲ, ಮೇರೆ ದೇಶಕ್ಕೆ 125 ಕರೋಡ್ ಪ್ಯಾರೆ ವಾಸಿ ಅಂದರೆ ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತರು ಬುದ್ಧಿಸ್ಟು ಎಲ್ಲರೂ ಸೇರಿ ಹೇಳ್ತಾರೆ। ನಾವು ನಮ್ಮ ಕನ್ನಡಿಗರು, ನಾವು ಶಾಂತಿ ಪ್ರಿಯರು, ನಾವು ಎಲ್ಲ ಜಯಂತಿಯನ್ನು ಆಚರಣೆ ಮಾಡ್ತೀವಿ। ವಾಲ್ಮೀಕಿ ಜಯಂತಿ, ಅಂಬೇಡ್ಕರ್ ಜಯಂತಿ, ನಾಡಪ್ರಭು ಕೆಂಪೇಗೌಡರ ಜಯಂತಿ, ಮಿಲಾದುನ್ ನಬಿ, ಅದೇ ರೀತಿ ನಮಗೆ ಕ್ರೈಸ್ತರ ಹಬ್ಬ ಬಂದಾಗ ಡಿಸೆಂಬರಲ್ಲಿ ನಾವು ಅವರು ಇದು ಕೂಡ ಜಯಂತಿಯನ್ನು ಆಚರಣೆ ಮಾಡ್ತೀವಿ। ನಮಗಿರೋದು ಒಂದೇ ಒಂದು ಜಯಂತಿ, ಟಿಪ್ಪು ಜಯಂತಿ। ಈ ಹಿಂದೆ ಯಾವುದೇ ಒಂದು ಜಯಂತಿ ನಾವು ಆಚರಣೆ ಮಾಡ್ತಾ ಇರಲಿಲ್ಲ। ಅದು ಯಾವ ರೀತಿ ಕಾಂಗ್ರೆಸ್ ಅವರು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋಕೆ ಪ್ರಾರಂಭ ಮಾಡಿದ್ರು, ಎಲ್ಲರಿಗೂ ಒಂದು ನಮಗೂ ಒಂದು ಜಯಂತಿ ಸಿಕ್ತು ಅನ್ನೋ ಒಂದು ಆಶಾಭಾವದಿಂದ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ರು। ನಮ್ಮ ಸರ್ಕಾರ ಈ ಒಂದು ಟಿಪ್ಪು ಜಯಂತಿ ರದ್ದು ಮಾಡಿರೋದು ಸರಿಯಲ್ಲ। ದಯವಿಟ್ಟು ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರ, ಸರ್ವಮಾನ್ಯ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಸಾಹೇಬರು, ನಮ್ಮ ರಾಜ್ಯ ಸಚಿವ ಸಂಪುಟದ ಎಲ್ಲ ಸಚಿವರು ಎಲ್ಲರೂ ಮತ್ತೊಮ್ಮೆ ಯೋಚಿಸಿ ನಮ್ಮ ರಾಜ್ಯದಲ್ಲಿ ಮುಂಬರುವ ದಿನಗಳಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಣೆ ಮಾಡಲು ಅವಕಾಶ ಮಾಡಿಕೊಡಬೇಕು। ಯಾಕಂದರೆ ಈಗೇನಾಗಿದೆ ಅಂದರೆ ನೋಡಿ, ಇವತ್ತು ಟಿಪ್ಪು ಜಯಂತಿ ಅಂತ ಒಂದು ಮಹಾನ್ ವೀರನ ಜಯಂತಿ ದಿವಸ ದೇವನಹಳ್ಳಿಗೆ ಹೋದರೆ ಅಲ್ಲಿ ಮಾಲಾರ್ಪಣೆ ಮಾಡೋದಕ್ಕೆ ಕೂಡ ತೊಂದರೆ ಮಾಡ್ತಾ ಇದ್ದಾರೆ। ಅನಾಥಾಶ್ರಮದಲ್ಲಿ ಅವ್ರ ಹೆಸರಲ್ಲಿ ಒಂದು ಹಣ್ಣು ಹಂಪಲ ಹಂಚಬೇಕಂದ್ರು ಅಲ್ಲಿ ವಿಡಿಯೋ ಮಾಡಬಾರ್ದು, ಅವ್ರ ಫೋಟೋ ತೆಗಿಬಾರ್ದು ಅಂತ। ಬೇಡ, ವಿಡಿಯೋ ಫೋಟೋ ತೆಗಿಯೋದು ಬೇಡ, ಟಿಪ್ಪು ಅಭಿಮಾನ ನಮ್ಮ ಎದೆಯಲ್ಲಿದೆ, ನಾವು ಕನ್ನಡಿಗರು, ನಾವೆಲ್ಲರೂ ಒಂದಾಗಿ ಮುಂದಿನ ದಿನಗಳಲ್ಲಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೇ ಮಾಡ್ತೀವಿ ಅನ್ನೋ ಭರವಸೆ ನಮಗಿದೆ। ನಾನು ಈ ಒಂದು ಭರವಸೆಯನ್ನು ಇಟ್ಟುಕೊಂಡು ಮತ್ತೊಮ್ಮೆ ನಮ್ಮ ರಾಜ್ಯದ 6.5 ಕೋಟಿ ಕನ್ನಡಿಗರಿಗೆ, ವಿಶ್ವದ ಎಲ್ಲ ಟಿಪ್ಪು ಅಭಿಮಾನಿಗಳಿಗೆ ನಮ್ಮೆಲ್ಲರ ಪರವಾಗಿ, ಹಾಗೂ ಟಿಪ್ಪು ಸುಲ್ತಾನ್ ಅಭಿಮಾನಿಗಳಿಗೆ ಅವರ ಒಂದು ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ